ನಮಸ್ಕಾರ ಎಲ್ಲರಿಗೂ. ಈ ಐಸ್ ಕ್ರೀಮ್ ಅಂತ ಗಟ್ಟಿ ಮೊಸರು ಯಾರಿಗೆ ಸೇರಂಗಿಲ್ಲ ಹೇಳ್ರಿ. ಅದ್ರಾಗನ ದಿನಾ ಮನೆ ಒಳಗೆ ಸಿಕ್ತಂದ್ರೆ ಇಂಥ ಖುಷಿ ಆಗ್ತೈತಿ. ಮತ್ತು ಈ ನಾಷ್ಟಾಕ ಅವಲಕ್ಕಿ ಜೊತೆ ಹಾಕ್ಕೊಂಡು ತಿನ್ನಾಕ ಮತ್ತು ಊಟದೊಳಗೆ ಲಾಸ್ಟಿಗೆ ಸ್ವಲ್ಪ ಬಿಳಿಯನ್ನ ಮತ್ತು ಮೊಸರು ಕಲಸ್ಕೊಂಡು ತಿನ್ನೋ ಮಜಾನ ಬೇರೆ, ಒಂಥರ ತೃಪ್ತಿ ಕೊಡ್ತೈತೆ ನೋಡ್ರಿ. ಮತ್ತು ಹೆಂಗೆ ಇದೇ ರೀತಿ ಪ್ರತಿ ಸತಾನು ಗಟ್ಟಿ ಮೊಸರು ಮನೆ ಒಳಗೆ ಮಾಡೋದಂತೇಳಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ರಿ, ನಡೆ ಸ್ಟಾರ್ಟ್ ಮಾಡೋಣ. ಈ ಗಟ್ಟಿ ಮೊಸರು ಮಾಡಕ್ಕೆ ನಾ ಮೊದಲಿಗೆ ಅರ್ಧ ಲೀಟ್ರಷ್ಟು ಆಕಳ ಹಾಲು ತೊಗೊಂಡೇನಿ ರೀ. ಅದನ್ನು ಕಾಸಿ ಇಟ್ಕೊಂಡೇನಿ. ಈಗ ಇದು ಉಗುರು ಬೆಚ್ಚಗೆ ಐತಿ ಅಂದ್ರೆ ರೂಮ್ ಟೆಂಪ್ರೇಚರ್ಕಿನ ಸ್ವಲ್ಪ ಬಿಸಿ ಐತಿ. ಇದೇ ಟೆಂಪ್ರೇಚರ್ನಾಗ ನಮ್ಗೆ ಮೊಸರಿಗೆ ಹೆಪ್ಪಾಕಕ್ಕೆ ಹಾಲು ಇರಬೇಕು. ಈಗ ನಿಮ್ಗೆ ತೋರಿಸ್ತೀನಿ, ಮ್ಯಾಗ ಕೆನೆ ಕಟ್ಟೈತಿ. ತಣ್ಣಗಾಗ್ಬಿಟ್ಟಾಗ ಈ ರೀತಿ ಕೆನೆ ಕಟ್ಟೈತಿ. ಅಂದ್ರೆ ಒಂದ್ಸತ ನೀವು ಅದನ್ನು ಕೈ ಮೇಲೂ ಹಾಕ್ಕೊಂಡು ನೋಡ್ರಿ, ಉಗುರು ಬೆಚ್ಚಗಿತ್ತಂದ್ರೆ ಕರೆಕ್ಟ್ ಟೆಂಪ್ರೇಚರ್ನಾಗ ಇರ್ತೈತಿ ಅಂತ ಅರ್ಥ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾತು ನಿಮ್ಗೆ ಹೇಳಬೇಕಂತಂದ್ರೆ, ಈ ಪ್ಯಾಕೆಟ್ ಹಾಲು ಬದಲಾಗಿ ನೀವು ಈ ಹಾಲು ಮಾರೋರು ಇರ್ತಾರಲ್ಲ ಲೋಕಲ್ ನಮ್ಮ ಕಡೆ ಏರಿಯಾ ಒಳಗೆ ಸುತ್ತಮುತ್ತಲ ಸಿಕ್ತಾರೆ, ಅವ್ರ ಕಡೆ ಹಾಲು ತೊಗೊಂಡು ನೋಡ್ರಿ. ಯಾಕಂದ್ರೆ ಈ ಪ್ಯಾಕೆಟ್ ಹಾಲಿಗೆ ಏನು ಮಾಡ್ತಾರೆ, ಹಾಲು ಜಾಸ್ತಿ ಕೊಡಲಿ ಅಂತ ಹೇಳಿ ಪಾಪ ಆಕಳಿಗಳಿಗೆ ಎಮ್ಮಿಗಳಿಗೆ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ. ಅದು ಭಾಳ ಡೇಂಜರ್. ಮತ್ತು ಎಷ್ಟೊಕೊಂಡು ಕೆಮಿಕಲ್ಸ್ನು ಹಾಕಿರ್ತಾರಂತ ಎಷ್ಟೋ ಸತ ನ್ಯೂಸ್ನಾಗ ಬಂದೈತಿ. ಮತ್ತು ಇನ್ನೊಂದಂತಂದ್ರೆ, ಈ ಗಟ್ಟಿ ಮೊಸರು ಮಾಡಕ್ಕೆ ಹಾಲಿನ ಪುಡಿ ಹಾಕ್ತಾರೆ, ಆಮೇಲೆ ಏನೋ ಕೆಮಿಕಲ್ಸ್ ಹಾಕ್ತಾರೆ. ಮತ್ತು ಅದನ್ನು ಎಷ್ಟೋ ದಿನ ಇಟ್ಟಿರ್ತಾರೆ, ಅದು ಯಾವಾಗ ಮಾಡಿರ್ತಾರೋ ನಮ್ಗೆ ಯಾವಾಗ ರೀಚ್ ಆಗ್ತೈತೋ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ನೀವು ಮನೆ ಒಳಗನ ಈ ರೀತಿ ಆಕಳ ಹಾಲು ತೊಗೊಂಡು ಮೊಸರು ಮಾಡೋದ್ರಿಂದ ನಮ್ಗೆ ನಮ್ಮ ಮಕ್ಕಳಿಗೆ ಭಾಳ ಚಲೋ. ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ, ಈ ಮೊಸರು ಮಾಡಕ್ಕೆ ಮಣ್ಣಿನ ಮಡಿಕೆ ಇತ್ತಂದ್ರೆ ಇನ್ನೂ ಚಲೋ ಬರ್ತೈತೆ ನೋಡ್ರಿ. ಪೂರ ಗಟ್ಟಿ ಅಂದರೆ ಗಟ್ಟಿ ಬರ್ತೈತಿ. ನೀವು ಮೊಸರಿಗೆ ಹೆಪ್ಪು ಹಾಕಕ್ಕಂಥೇಳಿ ಒಂದು ಮಣ್ಣಿನ ಮಡಿಕೆ ತೊಗೊಂಡೇ ಬಿಡ್ರಿ. ಈಗ ನಾನು ಇದನ್ನು ಹಾಲು ಮಣ್ಣಿನ ಮಡಿಕೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಕೊಳ್ಳಿ. ಕೆನೆ ಮತ್ತು ಹಾಲು ಎಲ್ಲ ಈಕ್ವಲ್ ಆಗುವಂಗೆ ಒಂದು ಸಲ ಕಲಸ್ಕೊಂಡೆ. ನಂತರ 2 ಚಮಚೆ ಅಥವಾ 3 ಚಮಚೆ ಗಟ್ಟಿ ಮೊಸರನ್ನ ನಾನು ಹಾಕ್ಕೊಳಕತ್ತೀನಿ. ನೆನಪಿರಲಿ, ನಿಮಗೆ ಯಾವ ಕ್ವಾಲಿಟಿ ಮೊಸರು ಬೇಕಲ್ಲ ಅದೇ ಕ್ವಾಲಿಟಿದ ನೀವು ಮೊಸರು ಹಾಕ್ಕೊಂಡ್ರೆ ಹೆಪ್ಪಿಗೆ ಹಂಗೆ ಮೊಸರು ಹಾಕ್ತೈತ್ರಿ. ನೀವು ಅಷ್ಟಕ್ಕಷ್ಟೇ ಹುಳಿ ಮೊಸರು ಹಾಕ್ಕೊಂಡ್ರೆ ಅಷ್ಟು ಚಲೋ ಬರೋಂಗಿಲ್ಲ. ಆದಷ್ಟು ಪ್ಯೂರಾಗಿ ಗಟ್ಟಿ ಮೊಸರು ಹಾಕೋರಿ. ಈಗ 2 ಚಮಚೆ ಹಾಕ್ಕೊಂಡೆ, ನೀಟಾಗಿ ಕಲಸ್ಕೊಂಡೆ ನಾನು. ಈಗೇನು ಮಾಡೋಣ, ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಹೆಪ್ಪಿಗಿಡೋಣ. ಒಂದು ಪೂರ ದಿವಸ ಇಡ್ರಿ, ಅಂದರೆ ಚಲೋತ್ನಂಗೆ ಹೆಪ್ಪಾಗ್ತೈತಿ. ಮತ್ತು ಈಗ ಬ್ಯಾಸ್ಗೆ ಒಳಗೆ ಲಘು ಹೆಪ್ಪಾಗ್ತೈತಿ. ಅದ ಥಂಡಿಗಾಲ ಒಳಗೆ ಮಳೆಗಾಲ ಒಳಗೆ ಸ್ವಲ್ಪ ಲೇಟ್ ಆಗ್ತೈತಿ. ಅಂಥ ಟೈಮ್ ಒಳಗೆ ಏನು ಮಾಡಬೇಕು, ಒಂದು ಮಸ್ತ್ ಟ್ರಿಕ್ ಐತಿ. ಈಗ ಬೆಚ್ಚಗಿಂದ ಒಂದು ಯಾವ್ದಾರು ಅರ್ಬಿ ತೊಗೋಬೇಕ್ರಿ. ಹಿಂಗೆ ಶಾಲರ್ ಇರಲಿ ಅಥವಾ ಯಾವ್ದಾರು ಒಂದು ದಪ್ಪಂದು ಕಾಟನ್ ಟಾವೆಲರ್ ಇರಲಿ, ಅದು ತೊಗೋರಿ. ತೊಗೊಂಡು ಅದನ್ನು ಈ ಮಣ್ಣಿನ ಮಡಿಕೆ ಪೂರ ಕವರ್ ಮಾಡಿಬಿಡ್ರಿ. ಅಂದರೆ ಲಘು ಹೆಪ್ಪಗಡ್ತೈತಿ ಮತ್ತು ಚಲೋತ್ನಂಗೆ ಹೆಪ್ಪಗಡ್ತೈತಿ. ಮತ್ತು ಕೆಲವೊಮ್ಮೆ ಏನಾಗ್ತೈತಿ, ನೊರ್ಜುಗಳು ಅಡುಗೆ ಮನೆಯಾಗ ಇರೋದು ಭಾಳ ಕಾಮನ್, ಅದ್ರ ಕಾಟನ್ನು ಇದರಿಂದ ತಪ್ಪತೈತಿ. ನಾವು ಕವರ್ ಮಾಡಿ ಇಟ್ಬಿಡೋಣ ಇದನ್ನು. ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ, ಈಗ ಮೊಸರು ಆದ ಕೂಡ ಅದನ್ನು 2 ತಾಸು ಒಳಗೆ ಫ್ರಿಜ್ನಾಗಿಡ್ರಿ. ಅಂದ್ರೆ ಕರೆಕ್ಟಾದ ಪೂರ ಐಸ್ ಕ್ರೀಮ್ ಗತನ ಟೆಕ್ಸ್ಚರ್ ಬರ್ತೈತಿ. ನಾ ಈಗ ಫ್ರಿಜ್ ಒಳಗೆ ಇಟ್ಟ ತೆಗ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಆಹಾ, ಮೊಸರು ಅಂದ್ರೆ ಫುಲ್ ಟೆಂಪ್ಟ್ ಆಗ್ತೈತ್ರಿ ನನಗೆ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನೋಡ್ತಿರ್ಬೋದು ನೀವು ಎಷ್ಟು ಕ್ರೀಮಿ ಆಗೈತಿ, ಪೂರ ಐಸ್ ಕ್ರೀಮ್ ಗತನ ಐತಿ. ನೋಡಿದ್ರಲ್ಲ ಮನೆ ಒಳಗನ ಈ ರೀತಿ ಗಟ್ಟಿ ಮೊಸರು ಹೆಂಗೆ ಹೆಪ್ಪಗಟ್ಟಬೇಕಂತ ಹೇಳಿ ತೋರಿಸ್ತೀನಿ. ನೀವು ಇದನ್ನು ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ ಹೊಸ್ತಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋ ಸರಿ ತಂದು ಲೈಕ್ ಮಾಡಲಾರ್ದ ಹೋಗ್ಬೇಡ್ರಿ.